ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೋಡ್ರಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಲವ್ ಮಾಡಕತ್ತೀನಿ. ಆಯ್ತು, ಬೆಳಗ್ಗೆ ಒಂದು 8:30 ಆಗೈತ್ರಿ ಟೈಮು. 8 ಲವ್ ಮಾಡ್ಕೊಂಡು ಒತ್ತ ಮಾಂತು ಶಾಲಿಗೆ ಹೋಗಿಲ್ಲ, ಯಾಕಂದ್ರೆ ಊರಿದ್ದವರು ಅಕ್ಕರ ಬಂದವ್ರು ಅದ ಸಂಬಂಧ ಶಾಲಿಗೆ ಹೋಗಿ ಬರ್ತದಕ್ಕೆ. ಮತ್ತು ಇವತ್ತು ಶಾಲಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಮೀಟಿಂಗಿಗೆ ಹೋಗಿದ್ದೆ ನಾವು ಕೂಡ ಶಾಲಿಗೆ ಹೋಗಿದ್ದೀವಿ. ಇವತ್ತು ಇವತ್ತು ನಾಷ್ಟಕ್ಕೆ ಏನು ಮಾಡ್ತೀವಿ ಅಂದ್ರೆ ಇಡ್ಲಿ ಸಾಂಬಾರು ಚಟ್ನಿ ವಡ ಮಾಡಿ ಇರುತ್ತೆ ಇಡ್ಲಿ ಅವ್ರು, ಯಾಕಂದ್ರೆ ನಾಳೆ ಊರಿಗೆ ಮಾಡ್ತಾರೆ ಅವರು. ಅದ್ರ ಸಂಬಂಧ ಇವತ್ತು ನಾಷ್ಟ ಇಡ್ಲಿ ಮಾಡೀವಿ, ಯಾಕಂದ್ರೆ ಮೊನ್ನೆ ಬಾಯಿ ಹಿಟ್ಟಿದ್ವಿ ಅದು ಹೂರ್ಣ ಏನೇ ಇತ್ತದು, ಅದಕ್ಕೆ ಅದನ್ನ ಹೂರ್ಣ ಇತ್ತಲ್ಲ ಹೋಳಿ ಮಾಡಬೇಕು, ಮಧ್ಯಾಹ್ನಾಗ ಹೋಳಿ ಮಾಡ್ಬೇಕು ರೀ. ಅದಕ್ಕೆ ಮುಂಜಾನೆ ನಾಷ್ಟಕ್ಕೆ ಇಡ್ಲಿ ವಡ ಮಾಡೀರಿ ನೋಡಿ. ಮುಂಜಾನೆ ಅದು ಈಗ ಜಳಕ ಮಾಡಿ ಬಂದೀನಿ, ಚಹಾ ಮಕ್ಕಳು ಕುಡಿಯಾಕತ್ತೀನಿ. ಚಹಾ ಕುಟ್ಟಿ ಚಹಾ ಕುಡಿದು ಆಮೇಲೆ ಬೆಳಿ ಕುಡಿಯಬೇಕು, ಚಟ್ನಿ ಮಾಡಬೇಕು, ಇಡ್ಲಿ ಒಡದು ಇದು ಉದ್ದಿನ ಬಳಿ ಮುಚ್ಚಿ ಹೋಗ್ಬೇಕು. ನಾನು ಮನೆ ಕೂಡ ಮಾಡಿಲ್ಲ, ಇನ್ಮ್ಯಾಗ ಮಾಡಬೇಕು. ನೋಡಿ ಅವರು ಕಸ ಮಾಡ್ತಕ್ಕಂತಾರೆ, ಒಂದು ಸ್ವಲ್ಪ ಕಸ ಇರ್ತಾರೆ. ನಾನು ಚಹಾ ಮಾಡಕತ್ತೀನಿ, ಮಾಡಿದ್ದೆಲ್ಲ ಮಾಡ್ತಾರೆ. ಈ ಜಸ್ಟ್ ಕೆಲಸ ಮಾಡೋಣ ಬಂದಿದ್ದೆ ನಾನು. ಪೇರೆಂಟ್ಸ್ ಮೀಟಿಂಗ್ ಕರ್ದಾರೆ ಇವತ್ತು ಶಾಲಿಗೆ ಹೋಗಿರ್ತಾನೆ. ನಾನು ಹೋಗಿ ಅಲ್ಲಿ ನಾಗ್ಬಿಡ್ತಕ್ಕಲ್ಲೇ ಗುಡ್ಡತಕ್ಕ ದೇವಸ್ಥಾನ ಅಂದರೆ ಅಲ್ಲಿ ಹೋಗಿರೋದ್ರೆ ನೋಡಿ ಹೋಗಿದ್ದೆ. ಹೋಗಬೇಕು ಸಾಯಂಕ್ಷ ಹೋಗ್ಬೇಕಂತ ಮಾಡಿದ್ರೆ ಗದ್ದೆ ಇರ್ಬೇಕಂದ್ರೆ ಶಾಲೆಗೆ ಗದ್ದೆ ತೆಗೆದು ನೀಡಿ ಹೋಗ್ಬೇಕು ಇರುತ್ತೆ ನೋಡಿರಿ. ಅದು ಹೆಂಗೆ ಅಂತಾರೆ ಅವರು ಫೋನ್ ಹೊಡ್ಕೊಂತ ಹೋಗ್ಬೇಕಂತಾರೆ. ಒಲೆ ಕೆಲವೊಂದ ನಾನು ಅಡುಗೆ ಮಾಡ್ಬೇಕಂತ ಈಜು ಮಾಡ್ಕೊತಾರೆ ನೋಡ್ರಿ. ಇವತ್ತು ಲಾಗ್ ಇದ್ದೈತಿ ನೋಡ್ರಿ, ಇಡ್ಲಿ ಅದು ಮಾಡಕ್ಕೆ ಮಾಡಿ ಯಾಕಂದ್ರೆ ಅವರು ಊರಿಕೆ ಅಂತಾರ ಬ್ಯಾಳೆ ಹಾಕ್ತೀವಿ ನಾವು, ಯಾಕಂದ್ರೆ ಅದು ಎಕ್ಸಾಮ್ ಅದಂತ್ರಿ. ಅದಕ್ಕೆ ಹಂಟ ಆಯ್ತು ಅಂತಂದು ನೋಡ್ರಿ. ಈ ಕಡೆ ಚಹಾ ಮಾಡ್ಕೈತೀನಿ, ಚಹಾ ಕುಡಿತೀನಿ ನಾವು. ಬಿಟ್ಟು ಅವ್ರು ಏನಾರು ಜಕಾರ ಮಾಡಿಲ್ಲ, ಅವ್ರು ಲೇಟಾಗಿ ಕುಡ್ತೀವಿ ಅನ್ನಕತ್ತಾವ. ಅದಕ್ಕೆ ಇಡ್ಲಿ ಹಿಟ್ಟು ಎಲ್ಲ ಹಾಕಿ ಉಪ್ಪು ಅದು ಹಾಕಿತ್ತು ಇಡ್ಲಿ ಹಿಟ್ಟು ಎಲ್ಲ ರೆಡಿ ಆಯ್ತೀವಿ ನೋಡ್ರಿ. ಗಾಳಿ ಕುಡಿಸಿತೀನಿ, ಟೊಮೆಟೊ ಹಣ್ಣು ಬೆಳೆ ಎಲ್ಲ ಅದ್ರ ಹಾಕಿ ಕುಡಿಸ್ತೀನಿ. ಯಾಕಂದ್ರೆ ಟೈಮ್ ಇರಲಿ, ಈಗ ಟೈಮ್ ಇರುತ್ತೆ. ಮತ್ತು ಕುಡಿಸೋದು ಮಾತಾದ್ರೆ ಕುಷ್ಟು ಹಾಕಿ ಕುಡಿಸ್ತೀನಿ. ಅದ್ರಾಗ ಪಾಲಕ್ ಸಾರು, ಪಾಲಕ್ ಇತ್ತು ರೀ, ಪಾಲಕ್ ಹಾಕಿ ಮಾಡಿದ್ರೆ 2-3 ದಿನ ಪಾಲಕ್ ಸಾರು ಉಂಡು ಬ್ಯಾಸ ಇಟ್ಕೊಂಡು ಬೆಳೆ ಕುಡಿಸ್ತೀನಿ. ಬೆಳೆ ಸಾಂಬಾರು ಮಾಡಬೇಕು, ಈ ಕಡೆ ಚಟ್ನಿ ಮಾಡ್ಬೇಕಿನ ಎಲ್ಲ ರೆಡಿ ರೆಡಿ ಇದೆ. ನೀವು ಈಗ ಸಾಧ್ಯ ಹಾಕಬೇಕು, ನಾವು ಜಗ ಮಾಡಿದ್ದೀನಿ ನೋಡಿ. ಮೂರು ಜನ ಮೊಬೈಲ್ ಕುಂತಾರೆ, ಮುಂಜೆ ಎದ್ದುಕೊಳ್ಳೋಣ. ನಾನು ಡೈಲಿ ಕಂಪಲ್ಸರಿ ಮುಂಜೆ ಎದ್ದುಕೊಳ್ಳೋಣ, ಸ್ವಲ್ಪ ಮೊಬೈಲ್ ಕುಂದಿರ್ತಾರೆ ಅಷ್ಟೇ. ಯಾಕಂದ್ರೆ ಮಾತು ಶಾಲೆ ಕಂಚು ಬಿಡ್ತಾರೆ, ಮಾತು ಶಾಲೆ ತುಂಬ ಸಾರಿಗೆ ಹೋಗ್ತಾರೆ. ಹಿಡೋಲ್ಲ ಮುಂಜೆ 6 ಗಂಟೆ ಹೋಗ್ಬೇಕಂದ್ರೆ ಇವತ್ತು ಮನೆಯಾಗ ಬಂದಲ್ಲ, ಅದಕ್ಕೆ ಅವರು ಊರಿಗೆ ಬಂದಲ್ಲ ಹೆಸರು ಕೂಡಿ ಮೊಬೈಲ್ ಕುಂತಾರೆ ನೋಡಿ. ಮುಂಜೆಯಿಂದಲೇ ಒಂದು ಬೇಳೆನ ಕುದಿಸಿ ಬೇಳೆ ಸಾಂಬಾರು ಮಾಡ್ಕೊಂಡ್ರಿ ಈಗ. ಯಾಕಂದ್ರೆ ಮೊನ್ನೆ ಹೋಗಿ ಕಡು ಮಾಡಿದ್ದು ಕಡುಬಿನ ಜಾಸ್ತಿ ಇದ್ದು ನಿನ್ನೆ ಹೇಳ್ಕೊಂಡ್ಬಿಟ್ಟಿಲ್ಲ, ಇವತ್ತು ಹೋಳಿ ಮಾಡ್ತೇನೆ. ಸಾಂಬಾರು ಮಾಡ್ತೀನಿ, ಬೇಳೆ ಎಲ್ಲ ಕುದಿಸಿ ಸಾಂಬಾರು ಮಾಡ್ತೀನಿ. ಬೇಳೆ ಸಾಂಬಾರು ಮಾಡ್ತೀನಿ, ಚಟ್ನಿ ಅದೆಲ್ಲ ಹಾಕಿ ಚಟ್ನಿನ. ಯಾಕಂದ್ರೆ ಹಸಿ ಕೊಬ್ಬರಿ ಇತ್ತು ರೀ, ಅಮ್ಮಸಿನ ವರ್ಷದೆಲ್ಲ ಹಸಿ ಕೊಬ್ಬರಿ ಇತ್ತು. ಕೊಬ್ಬರಿ ಒಂದು ಉದ್ದಿನ ಬೇಳೆ ವಡ ಮಾಡಿ ವಡ ಮಾಡ್ತೀನಿ, ವಡ ಮಾಡ್ಬೇಕು ಅಂತ ಅವರು. ಯಾಕಂದ್ರೆ ಅವ್ರಿಂದ ಅವ್ರನ್ನ ಇರೋಣ ಏನು ಮಾಡ್ತಾರ ನೋಡ್ಬೇಕು. ಇಷ್ಟು ಕೂಡ ಮತ್ತೆ ಎಲ್ಲ ಕೂಡ ಹೋಗ್ಬೇಕ್ರಿ ಇಲ್ಲಿ. ನಾವು ಮಾತಾಡ್ತೀವಿ ಅಲ್ಲಿ ಮಾಡ್ತೀವಿ ನೋಡಕ್ಕೆ ಹೋಗ್ಬೇಕಾಗಿದ್ವಿ. ಅವ್ರು ನಾವು ಅಲ್ಲೆಲ್ಲ ಬಿಸಿಲ ಇರ್ತಲ್ರಿ, ನಾವು ಸಾಲಿಗೆ ಹೋಗ್ತಾ ಇರ್ತೀವಿ. ನಾವು ಬರ್ತೀವಿ ಈಗ ಬೇಳೆ ಕುಡಿಸ್ಬೇಕು, ಸಾಂಬಾರು ಮುಗಿತೀವಿ. ಇಡ್ಲಿ ಒಂದು ಕಡೆ ಇಡ್ಲಿ ಮಾಡ್ತಾರೆ, ಒಂದು ಕಡೆ ವಡ ಮಾಡಬೇಕು. ವಡ ಇಟ್ಟು ಎಲ್ಲ ಮಿಕ್ಸಿ ಹಾಕಿತ್ತೀನಿ ಅದನ್ನ ನೋಡ್ರಿ ಫ್ರೆಂಡ್ಸ್. ಯಾವ್ದಾರು ರೀ ವಡ ಇಡ್ಲಿ ಮಾಡಿ ವಡ ಮಾಡಿ ಅಲಸಂದಿ ವಡ ಮಾಡಿರಿ. ನುಣ್ಣಾಗ ನೀರು ಹಾಕಲಾರ ಮಿಕ್ಸಿ ಹಾಕಿರ್ತೀವಿ, ಹಾಕಿದ್ಮೇಲೆ ಒಂದು 1/2 ತಾಸು ಗಟ್ಟಲೆ ಅದನ್ನ ಕೈಗೆ ಯಾವುದೇ ರೀತಿನ
ಕಮೆಂಟ್ ಮಾಡಿ ಹೇಳ್ರಿ.
ನಾವು ಒಡೆದೊಳಗೆ ಸ್ವಲ್ಪ ಮೆಣಸು ಇದು ಕೊಬ್ಬರಿ ಹಸಿ ಅಲ್ಲ ಅದೇ ಹಾಕೋದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕೋದು ಕರಿಬೇವು ಕರಿಬೇವು ಹಾಕೋದು ಯಾಕಂದ್ರೆ ನಾನು ಹಾಕಂಗಿಲ್ಲರಿ ಯಾಕಂದ್ರೆ ನಾನು ಚಟ್ನಿ ಮಾಡಿದ ಅದಕ್ಕೆ ಸಪ್ರೇಟ್ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಮಾಡಿದ್ನಲ್ಲ ಅದ್ರ ಸಂಬಂಧ ನಾವೊಳಗೆ ಏನೂ ಹಾಕೋಂಗಿಲ್ಲ ನೀವು ಬೇಕಾದ್ರೆ ಹಾಕೋಬೋದ್ರಿ ಹಾಕಿದ್ರೆ ಇಡ್ತು ಹಾಕಿದ್ರೆ ಇಡ್ತು ಸಣ್ಣ ಮಕ್ಕಳಿದ್ರೆ ಮೆಣಸಿನಕಾಯಿ ತಿನ್ನೋಂಗಿಲ್ಲ ಹಾಕ್ಬೇಡ್ರಿ ಹಂಗೆ ಮಾಡಿರಿ ಇದು ತಿನ್ನೋ ಇಷ್ಟ ಇದ್ದಿಂದ ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿ ಹಾಕೋಬೇಕ್ರಿ ಇದ್ರೊಳಗೆ ಕೊಬ್ಬರಿ ಹಸಿ ಕೊಬ್ಬರಿನ ಹಾಕೋಬೋದ್ರಿ ಇದಕ್ಕೆ ನಾನು ಏನು ಹಾಕಲ್ರಿ ಸ್ವಲ್ಪ ಅಷ್ಟೇ ಹಾಕ್ತೀನಿ ಹಾಕಿ ಇದ್ರ ಕೈಯಲ್ಲಿ ಕಲಿಸಿ ಹಾಕ್ಬಿಡ್ಬೋದ್ರಿ ವಡ ಮಸ್ತ್ ಬರ್ತಾವೆ ನೋಡ್ರಿ ನೋಡಿ ಈ ಕಡೆ ಎಣ್ಣೆ ಕಾಯ್ಕಿಟ್ಟಿನ ಎಣ್ಣೆ ಕಾಯ್ತಿ ಯಾಕಂದ್ರೆ ಇಡ್ಲಿ ರೆಡಿ ಆಗಿರೋ ಅಗಿ ನೋಡಿದ್ರೆ ನೋಡಿ ಎಷ್ಟು ಕೆಲಸ ಮುಗಿತು ಎರಡು ಅದು ನೋಡಿ ಇಡ್ಲಿ ರೆಡಿ ಆಗಿದೆ ಎಣ್ಣೆ ಕಾಯ್ಕಿಟ್ಟಿನ ಎಣ್ಣೆ ಕಾಯ್ಬೇಕದು ಒಂದು ಸ್ವಲ್ಪ ಉದ್ದಿನ ಬೆಳೆ ಜಾಸ್ತಿ ಆಗಿದೆ ಹೆಚ್ಚು ಬರ್ತಾವೆ ಸ್ಮೂತ್ ಬರ್ತಾವೆ ಅಂದ್ರೆ ಸ್ವಲ್ಪ ಉದ್ದಿನ ಬೆಳೆ ಜಾಸ್ತಿ ಹೋಗ್ತದೆ ಮಸ್ತು ಬರ್ತಾವೆ ಕಡಿಮೆ ಆತಂದ್ರೆ ಸ್ವಲ್ಪ ಜಿಗುಟಾಗಿ ಅಂತಂದ್ರೆ ಆಗುತ್ತೆ ಇಡ್ಲಿ ರೆಡಿ ಆಗ್ತಕ್ಕಂಥ ಈಗ ಆರ್ಬೇಕು ಆರಿಂದ ಇಜ್ಜಿ ತೆಗಿತಾರೆ ನಮ್ಮೆಲ್ಲ ಒಡ ಯಾಕಂದ್ರೆ ನಮ್ಮ ಮಾವ ಜಾತ ಮಾಡ್ಯಾರ ಈಗ ಅವ್ರು ನಷ್ಟ ಬೇಕಾಗ್ತಾರೆ ಅದು ಈಗ ಒಡ ಮಾಡಿರ್ತೀನಿ ಪಟ್ಟಣ ಈಗ ನೋಡಿ ಇಜ್ಜಿ ತೆಗಿತಾರೆ ಈಗ ಅದು ಯಾಕಂದ್ರೆ ದೊಡ್ಡ ಗ್ಯಾಸ್ನಾಗ ಅನ್ನ ಕೆಟ್ಟಿದ್ದೆ ಇಡ್ಲಿ ಮಾಡ ಕೆಟ್ಟಿದ್ದೆ ಸಣ್ಣ ಗ್ಯಾಸ್ನಾಗ ಏನು ಜಲ್ದಿ ಕಾಯಂಗಿಲ್ಲ ಅದು ಸಂಬಂಧ ಮೊದಲು ಇಡ್ಲಿ ಆಗ್ಬೇಕಲ್ರಿ ಅವಾಗ ಆಮೇಲೆ ಒಳ ಆಗುತ್ತದೆ ಏನೋ ಇದ್ದೀರ ಮೊದಲ ನಾಲ್ಕು ಇಡ್ಲಿ ಕೆಲಸ ನಾಲ್ಕು ಒಲೆ ಕೆಲಸ ಸಿಕ್ಕಿ ಎರಡೇ ಒಲೆಯಲ್ಲ ಹಾಗಾಗಿ ಇದ್ದಿದ್ದೆ ಸ್ವಲ್ಪ ಎರಡು ಕಡೆ ಮಾಡಿ ಚಾ ಎಲ್ಲ ಮುಗಿಸ್ತಾರೆ ಎಣ್ಣೆ ಜಾಸ್ತಿ ಹಚ್ಚಿಬಿಡ್ರಿ ಇಟ್ಟು ಚಂದ ಬರ್ತಾವೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಎಲ್ಲ ಹಾಕೋಕೆ ಜಾಸ್ತಿ ಹಚ್ಚಿದ್ರೆ ಚಂದ ಬರ್ತಾರೆ ನೋಡ್ರಿ ನಮ್ಮ ಇದು ಇದು ತೇಕತ್ತಳ ಇಡ್ಲಿ ಇಡ್ಲಿ ತೆಗಿತಾಳ್ರಿ ನಾವು ಓಡಾಯಿಸ್ತಾರೆ ಇನ್ನು ಭಾಳ ತುಂಬಿಸ್ಬೇಕು ಒಂದು ಅರ್ಧ ತಾಸರಿ ಬೇಕಾರಿ ಅದು ಕಪ್ಪಲ್ಸರಿ ಅದ್ರ ಎಣ್ಣೆ ಹಾಕಿಟ್ಟು ಎಣ್ಣೆ ಕಾಯಿಲೆ ಎಷ್ಟು ಎಷ್ಟು ಕಲಿಸ್ತೀವ್ರಿ ಅಷ್ಟು ಚಂದ ಬರ್ತಾವ್ರಿ ಒಡಾವು ಒಂದೇ ಕೈ ಪ್ರೆಸ್ ಮಾಡ್ಬೇಕು ಎರಡು ಕೈ ನಿಮ್ಮ ಒಳಗೆ ಕೊಟ್ಟು ತುಂಬಬಾರ್ದು ಒಂದಷ್ಟು ಕಡೆ ಏನೋ ತುಂಬಬೇಕು ಅದನ್ನು ಹೆಂಗೆ ತರ್ತೀವಿ ಆ ಕೈಯಾಗ ಎಷ್ಟು ಹಗುರು ಬರ್ಬೇಕು ಅಂದ್ರೆ ನಿಮ್ಗೆ ಗೊತ್ತಲ್ಲ ಅಂದ್ರೆ ಒಂದು ಪ್ಲೇಟ್ನೊಳಗೆ ನೀರು ಹಾಕಿ ಸ್ವಲ್ಪ ಹಿಚ್ಚಿಬಿಡ್ತು ಹಿಚ್ಚಿಬಿಟ್ಟು ಹಿಟ್ಟು ನೀರಿನೊಳಗೆ ತೇಲ್ಬೇಕ್ರಿ ಅದು ನೀರ್ಬಾರ್ದು ನೀರಿಂದ ಹಿಟ್ಟಿನ ಸರಿ ಬಂದಿಲ್ಲ ಅಂತ ಅರ್ಥದು ಹಿಟ್ಟು ನೀರು ತಿನ್ನಬೇಕಂದ್ರೆ ಹಿಟ್ಟು ಬರಬ್ರಿ ಕರ್ಕೊಬಾರ್ದು ಅಂತ ಅರ್ಥ ರೀ ಅದು ಕೊಡೋದು ನೋಡ್ರಿ ಹೆಂಗೆ ಮಾಡ್ರಿ ಮಾಡಿ ನೋಡ್ರಿ ನೋಡಿ ಇಡ್ಲಿ ತೇಗದ ಅಜ್ಜು ಇಡ್ಲಿ ಇಷ್ಟು ಇಡ್ಲಿ ಮಸ್ತು ಭಾಳ ಸ್ಮೂತ್ ನಮ್ಮ ಇಡ್ಲಿ ಯಾಕಂದ್ರೆ ಉಪ್ಪು ಉಪ್ಪು ಇಷ್ಟು ಕಳಪೆ ಯಾವುದೇ ಇಲ್ಲ ರಾತ್ರಿ ಹೋಗ್ಬೋದ್ರಿ ಇದಕ್ಕೆ ಹಿಟ್ಟು ಇಡ್ಲಿ ಹಿಟ್ಟು ಕಲಿಸಿಡ್ತೀವಲ್ಲ ರಾತ್ರಿ ಇದು ಅದಕ್ಕೊಂದು ಒಣ ಮೆಣಸಿನಕಾಯಿರಲಿ ಹಸಿ ಮೆಣಸಿನಕಾಯಿ ಇರಲಿ ಅದ್ರೊಳಗೆ ಹಾಕಿ ಮುಚ್ಚಿಡ್ಬೇಕ್ರಿ ಯಾಕಂದ್ರೆ ಅದು ಹುಳಿ ಬರೋಂಗಿಲ್ಲ ಅದು ಅಂದ್ರೆ ಹುಳಿ ಬದಲು ಏನು ಬದಲ ಹುಟ್ಟು ಚಂದ ಉಪ್ಪಿರ್ತೀರ ಅದು ಹಸಿನ ಬರ್ತದೆ ಹಸಿನ ಚಂದ ಘಮ ಬರ್ತದೆ ಅದು ಹಸಿ ಒಂದು ಹಸಿ ಮೆಣಸಿಕಾಯಿ ಒಂದು ಒಣ ಮೆಣಸಿಕಾಯಿ ಹಿಟ್ಟಿನೊಳಗೆ ಕಲಿಸ್ತೀವಲ್ಲ ರಾತ್ರಿ ಕಲಿಸ್ತೀವಿ ಅಂತ ಉಗಿಬಿಟ್ರೆ ಅದನ್ನು ಅಂದರೆ ಹಿಟ್ಟು ಏನಾದ್ರು ದ್ವಾಸಿ ಹಿಟ್ಟಾಗಲಿ ಇಡ್ಲಿ ಹಿಟ್ಟಲ್ರಿ ಯಾವಾಗಲ್ಲದ್ರೆ ಮೆಣಸಿಕಾಯಿ ಉಗಿಬೇಕ್ರಿ ಇಷ್ಟು ಇಡ್ಲಿ ಹಾಕಿಟ್ಬಿಡ್ತಾಳೆ ಯಾಕಂದ್ರೆ ಜಾಗಿಲ್ಲಿದೆ ಅದಕ್ಕೆ ಇಷ್ಟು ಇಡ್ಲಿ ಪ್ಲೇಟ್ ಮತ್ತೊಂದು ಹಾಕಿಟ್ಲ ಅಂತ ಆಮೇಲೆ ಒಳ ಮಾಡಕ್ಕೆ ಕೊಡ್ತೀನಿ ನನಗೆ ನೋಡ್ರಿ ಹಾಕಿಟ್ಟವ ಇಷ್ಟು ಪ್ಲೇಟ್ ಹಾಕಿಟ್ಲಂದ ಸರ್ದಂದ್ರಕ್ಕೆ ಮಾಡಕ್ಕೆ ಬರ್ತೀರಿ ಯಾಕಂದ್ರೆ ಉಸಿರು ಒಲಿ ಮೇಲೆ ಗ್ಯಾಸ್ ನಿಂತ್ರ ಕೈಯ ಜಾಗ ಆಗಿದ್ರೆ ಇಲ್ಲಿ ಯಾಕಂದ್ರೆ ಇಡ್ಲಿ ಪಾತ್ರೆ ಭಾಳ ಸಾಮಾನ್ಯ ಆಗುತ್ತೆ ನಮ್ಗೆ ಮತ್ತು ನಾವು ಅಂತ ಸಾಲಿದ್ದಲ್ಲ ಲೇಟ್ ಆಗಿದ್ದಿದ್ದು ಇವತ್ತು ಇವಳಕ್ಕೆ ಇದ್ದೀವಿ ಇವತ್ತು ಎದ್ದು ಬಾಂಡೆ ಕಸಿ ಎಲ್ಲ ಮಾಡಿ ಅಡುಗೆ ಮಾಡಕತ್ತೀವಿ ಮತ್ತು ಸಾಲಿ ತಂದು ದಿನ 4 ಗಂಟೆಗೆ ಹೇಳ್ತೀವ್ರಿ ಸಾಲಿನ ಸಂಬಂಧ ಇವತ್ತು 7 ಗಂಟೆಗೆ ಇದ್ದೀವಿ ನಾವು ಅದ್ರ ಸಂಬಂಧ ಕೆಲಸ ಲೇಟ್ ಆಗಿತ್ತು ಇಲ್ಲ ಅಂದ್ರೆ ಜಲ್ದಿ ಕೆಲಸಕ್ಕಿತ್ತು ನೋಡಿರಿ ಒಂದು ಬಡ ಹಾಕಿನ ಮಸ್ತ್ ಉಬ್ಬೈತು ನೋಡ್ರಿ ಮಸ್ತ್ ಬಂದಿದ್ದೀವಿ ಬಡ ನೋಡಿರಿ ಮತ್ತು ಫ್ರೆಂಡ್ಸ್ ಸಕ್ಕತ್ತಾಗಿ ಬರ್ತವೆ ಜೊತೆ ಈಗ ನಾನು ಹೇಳಿದ್ದೆ ಅದೇ ಥರ ಕೃಷಿ ಮಾಡಿ ನೋಡಿರಿ ಹೆಂಗೆ ಅದಂತ ಕಮೆಂಟ್ ಮಾಡಿ ತಿಳಿಸ್ರಿ ನನ್ನ ಕಮೆಂಟ್ನಾಗ ಹೇಳಿರಿ
ನೋಡ್ರಿ ಇದೇ ತರ ವಡ ಮಾಡಿ ನೋಡ್ರಿ ಮಸ್ತ್ ಬಂದಿತ್ತ. ಅಂಗಡಿಯಾಗೂ ಮಾಡಲ್ಲ ಆ ತರ ಆಗಿತ್ತು ನೋಡ್ರಿ. ಎಷ್ಟೇ ಇತ್ತಾಯ್ತು ಸಾಕು, ಇಷ್ಟು ದೊಡ್ಡ ದೊಡ್ಡ ಹಾಕೋ ವಡ ಕಡೆಗೆ ದೊಡ್ಡ ದೊಡ್ಡ ಕೊಂಬಿಟ್ರಿ. ದೊಡ್ಡ ತಿಂದ್ರೆ ನಾವೇ ಒಂದು 7-8 ಒಮ್ಮೆ ಹಾಕ್ಬಿಡ್ತೀನಿ ರೀ ನಾನು. ಎರಡು ಮೂರು ಹಾಕಿಲ್ಲ, ಎಣ್ಣೆ ಕಾತು ಜಸ್ಟ್ ಒಂದು ಹಾಕಿದ್ದೀನಿ. ಈಗ ನೋಡ್ರಿ ಇದೇ ಥರ ಒಂದೊಂದು ಹಾಕಿ ಒಂದೊಂದು ಹಾಕಿ ಒಮ್ಮೆ ಒಂದು ಎಂಟು ಹಾಕಿದ್ರೆ ಎಣ್ಣೆ ಸ್ವಲ್ಪ ಬಿಸಿ ಆಗಿತ್ತೀನಿ. ಯಾಕಂದ್ರೆ ಗ್ಯಾಸ್ ಇರಲು ಸಣ್ಣ ಐತಲ್ರಿ, ಅದು ಸಂಬಂಧ ನಾ ಅಷ್ಟೇ ಬರೋಕ್ಕೆ ಆಗಿಲ್ಲ. ಅದು ಸ್ವಲ್ಪ ಕಾಯ್ಬೇಕ್ರಿ ಎಣ್ಣೆ, ಅದು ಅದಕ್ಕೆ ಒಂದು ಹಾಕಿ ನೋಡಿದೆ ಮೊದಲ. ಯಾಕಂದ್ರೆ ನಾಷ್ಟ ಮಾಡಕತ್ತಾರೆ ಯಾವ್ದನ್ನ ಔಷಧ ಮಾಡಕತ್ತಾರ ಹಾಕಿಕೊಂಡು ಬೈತಾವೆ. ಇಡ್ಲಿ ತೆಗೆಯೋಕೆ ಅಕ್ಕ ಇಡ್ಲಿ ಮಾಡಕತ್ತಿಂದ್ರೆ ಇಡ್ಲಿ ತೆಗಿಯೋಕೆ ಆಗೋಂಗೈತಿ. ಮತ್ತೆ ಏನು ಮಾಡೋಕೆ ಈ ಕಡೆ ಇಟ್ಟರೆ ಈ ಕಡೆ ಇದು ಇಲ್ಲ, ಮತ್ತು ಇಡ್ಲಿ ಹಸಿ ಬಿಸಿ ಆಗ್ಬಾರ್ದಲ್ಲ ಅದು ಸಂಬಂಧ ಇಡ್ಲಿ ಉದ್ದಿನ ಇಟ್ಟಿನಿ. ಮತ್ತೆ ಏನು ಇನ್ನೂ ಸ್ವಲ್ಪ ಬಿಸಿ ಆಗ್ಬೇಕ್ರಿ ಅದು, ಅದು ಸಂಬಂಧ ಬಿಟ್ಟಿನಿ ಬಿಸಿ ಆಗಲಿ. ನೋಡಿರಿ ಇಂಥದ್ದು ನಾ ಪ್ಲಾಸ್ಟಿಕ್ ಆಯ್ತು ನೋಡಿರಿ, ಇದೇ ಥರ ಅಂತ ಪ್ಲಾಸ್ಟಿಕ್ ಆಯ್ತು ರೀ. ಮತ್ತು ನಿಮ್ಮ ಮನೆ ಒಳಗೆ ಕ್ಯಾಟನ್ ಅರ್ಬಿ ಏನು ಬೇಡ್ರಿ, ಕ್ಯಾಟನ್ ಅರ್ಬಿ ಅಟ್ಕೊತದ್ದು. ಅದು ಸಂಬಂಧ ಇಂಥ ಪ್ಲಾಸ್ಟಿಕ್ ಹಾಳಿಗೆ ಎಣ್ಣೆ ಹಚ್ಚಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕೈ ನೀರು ಹಚ್ಕೋರಿ ಇದಕ್ಕೆ ಹಾಳಿಗೆ ನೀರು ಹಚ್ಚಿ ಕೈ ನೀರಿಸ್ಕೋರಿ. ಆಮೇಲೆ ಕೈಯಿಂದ ಒಂದು ಹಿಟ್ಟು ಹಿಟ್ಟು ಹಾಕ್ಕೊಂಡು ಮತ್ತೆ ಆ ಹಿಟ್ಟು ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ. ಇಟ್ಕೊಂಡು ಅಷ್ಟೇ ಹಾಕ್ಕೊಡಿ, ಹಾಕ್ಕೊಂಡು ನಾ ಆಮೇಲೆ ಕೈಯಿಂದ ಸುತ್ತಕೊಂಡು ಹಾಳಿ ಒಳಗೆ ಗಂಜಿ ಹಚ್ಚಿ ಹಾಕೋದ್ರಿ. ಕೈಯಿಂದ ಸೂತ್ ಹಾಕಿ ಆಮೇಲೆ ಕೈಯಿಂದ ನೀರು ಹಚ್ಕೊಂಡು ಒಳಸಕ್ಕೆ ಏನಾಗಲ್ಲ ಮಾಡ್ತಾವೆ. ಅಳಕಾದ್ರೆ ಪರವಾಗಿಲ್ಲ, ಅಳಕಾದ್ರೆ ಚಲೋ ಮಾಡ್ತಾರೆ. ನೋಡ್ರಿ 7-8 ಒಂದೇ ಹಾಕತೇನೆ ಇಲ್ಲಿ. ಸಾರಿ ವಡ ಮತ್ತೆ ನಾ ಮಧ್ಯಾಹ್ನ ಮಟ್ಟ ಅಲ್ಲಪ್ಪನ ಏನು ಮಾಡಲ್ರಿ ಇವತ್ತೆ, ಯಾಕಂದ್ರೆ ಇಲ್ಲಿ ವಡನ್ನೆಲ್ಲ ಮಾಡಿ ಚಲೋ ಇದೆ. ಇದನ್ನ ಮಧ್ಯಾಹ್ನ ಆಮೇಲೆ ಸಮಯ ಒಂದು ಹೋಳಿಗೆ ಮಾಡ್ತೇವೆ. ಹೋಳಿಗೆ ಚಪಾತಿ, ಹೋಳಿಗೆ ಚಪಾತಿ ಮಾಡ್ತಾರೆ, ಹಿಂದೆ ನಾಷ್ಟ ಮಾಡ್ತಾರೆ. ಇಡ್ಲಿ ಬೇಕಾಗ್ತದೆ, ಮತ್ತು ಬೇಕಂದ್ರೆ ರಾತ್ರಿ ಬಿಸಿ ಮಾಡ್ಕೊಡ್ಬೇಕಂತೇಳಿ ಹಂಗೆ ಹೋಗ್ತೀನಿ. ನೋಡ್ರಿ ವಡ ಎಷ್ಟು ಚಂದ ಉದ್ದೆ ನೋಡ್ರಿ, ಅವು ಮಸ್ತ್ ಬಂದವು ನೋಡಿ. ಪ್ರೆಸ್ ಇದ್ದು ದೊಡ್ಡ ಸೈಜ್ ಸ್ವಲ್ಪ ನಾ ಭಾಳ ಅಂದ್ರೆ ಭಾಳ ದೊಡ್ಡ ದೊಡ್ಡ ಅಯ್ಯೋ ಭಾಳ ಇದಕ್ಕೆ ಒಂದು ಜೀವನ ದೊಡ್ಡ ಸಣ್ಣ ಸಣ್ಣ ಮಾಡೀನಿ. ಅದರಿಂದ ಅಷ್ಟು ದೊಡ್ಡ ಹೋಗ್ಯಾವ ನೋಡ್ರಿ, ಅವು ಬಿಡ್ತದಲ್ರಿ ಚಂದ ಬರ್ತಾವು. ಸುಡಪ್ಪು ಹಾಕ್ಲಿಕ್ಕೆ ನಡೀತಾರೆ, ಸ್ವೀಟ್ ಹಾಕ್ಬಿಟ್ಟು ಮುಗಿತು. ಮತ್ತೆ ಏನು ಹಾಕಿದ್ರೆ ನಾ ಏನು ಹಾಕಿದ್ದೆ ಏನಾಗಲ್ಲ, ಸುಡಪ್ಪು ಹಾಕಿಲ್ಲ ಈಗ. ಭಾಳ ಮೀಡಿಯಮ್ ಭಾಳ ಮೀಡಿಯೋ ಸಾಫ್ಟು ಹಾಕಿರ್ತಾವೆ, ಯಾಕಂದ್ರೆ ಇನ್ನೂ ಏನು ಇದೆ ಈಗ ಜಲ್ದಿ ಕಾದಿಲ್ರಿ ಅದನ್ನು ಕಾಯ್ಬೇಕು. ಅದು ಗ್ಯಾಸ್ ಒಂದು ಸಣ್ಣ ಐತಲ್ಲ, ಅದು ಸಂಬಂಧ 2-3 ಹಾಕಿ ಹೇಳ್ತೀನಿ ಏನು ಮಾಡ್ಬೇಕು ಅನ್ನೋ ಕಾಯ್ದಿಲ್ಲ. ಅದು ಯಾಕಂದ್ರೆ ಅಷ್ಟು ಒಬ್ಬರು ಜಳಕ ಅಷ್ಟು ಜಳ ತೆಗಿತೀವಿ, ಒಬ್ಬರು ನಾಷ್ಟ ಕೊಟ್ಬಿಡ್ತೀವಿ. ದಿನ ಜಲ್ದಿ ತರ್ತೀವಿ, ಜಲ್ದಿ ಕೆಲಸ ಆಗ್ಬಿಡ್ತಾ ಲೇಟ್ ಆಗಿರ್ತಕ್ಕೆ ಕೆಲಸನ ಆಗೋದಿಲ್ಲ. ಆದರೆ ಯಾಕಂದ್ರೆ ಮನೆಯಾಗ ಇರ್ತೀವಿ ಎಲ್ಲ ಬಿಡುವ ಮಾತು ಸರಿ ಹೋಗಲಂತೆ, ಅದ್ರ ಸಂಬಂಧ ಲೇಟಾಗಿ ಇದ್ದೀವಿ. ಇವತ್ತು ಕೆಲಸ ಇಲ್ಲ ಬೇಡ, ನಾಷ್ಟ ಅದನ್ನು ನಡೋತಿನ ಬಾಂಡೆ ಏನದವ್ರಿ ನಾ ಮಾಡಬೇಕು ನೋಡ್ರಿ. ಈ ಥರ ನೋಡಿ ಮಸ್ತ್ ಒಂದು ಕಲರ್ ಮಸ್ತ್ ಆಗೈತ್ರಿ. ಇದು ನಿಮ್ಮ ಮನೆ ಒಳಗೆ ನೀವು ಯಾವ ಥರ ಒಳ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಅಜ್ಜು ಎಲ್ಲರಿಗೆ ನಾಷ್ಟ ಹಾಕೊಡಕತ್ತಾಳ, ಸಾಂಬಾರು ಮಾಡೀನಿ ವಡ ಹೊಡೆ ಕೊಡಕತ್ತೆ ನೋಡ್ರಿ. ಇಲ್ಲಿ ಸಾಂಬಾರು ಮಾಡಿದ್ರೆ ಚಟ್ನಿ ಮಾಡೀನಿ, ಇಡ್ಲಿ ಮಾಡೀನಿ, ನಾ ವಡ ಬಿಸಿ ಬಿಸಿ ಮಾಡಿ ಕೊಡಕತ್ತೀನಿ, ಹುಟ್ಟಿ ಹಚ್ಚಿ ಹಚ್ಚಿ ಕೊಡಕತ್ತಾಳ. ಇದು ನೋಡ್ರಿ ಬೆಳೆ ಕೊಡಕತ್ತೀನಿ, ಬೆಳೆ ಸಾಂಬಾರು ಮಾಡೀನಿ. ಇಷ್ಟರಿಗೆ ಇದು ನಾಷ್ಟ ಕೊಡಕತ್ತಾಳ್ರಿ. ನೋಡ್ರಿ ಚಟ್ನಿ ಮಾಡೀನಿ, ಒಂದು ಕೊಬ್ಬರಿ ಚಟ್ನಿ ಇದು ಇಡ್ಲಿ ಕೊಡಕತ್ತಾಳ. ಅದನ್ನು ಬಿಸಿ ಮಾಡಿ ಕೊಡಕತ್ತೀರಿ, ಎಲ್ಲರಿಗೆ ಹಾಕಿ ಕೊಡಕತ್ತಾ, ಯಾಕಂದ್ರೆ ಮಂದಿ ಜಾಸ್ತಿ ಹಾಕಿ ಎಲ್ಲರೂ ಇಷ್ಟು ನಾಷ್ಟ ಆಗಬೇಕಲ್ಲ, ಅದಕ್ಕೆ ಹಾಕಿ ಕೊಡಕತ್ತಾಳ. ಇಷ್ಟರಿಗೆ ನಮ್ಮ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಬಾಯ್.